ಆಯ್ತಲ್ಲ ಹಳೆ ಸುದ್ದಿ ಹೊಸದಿನ ಕೇಳು ಸರ್ ರಾಜ್ಯದಲ್ಲಿ ಸಾಕಷ್ಟು ಅಕ್ಕಿ ಬೆಳೀತಾರೆ ಸರ್ ನಮ್ಮ ರಾಜ್ಯದಲ್ಲಿ ಅಕ್ಕಿ ಸಿಗುವುದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ 13,000 ಹೆಕ್ಟರ್ ಅಕ್ಕಿ ಬೆಳೀತಾರೆ ಸರ್ ನಮ್ಮ ರಾಜ್ಯದಲ್ಲಿ ಯಾಕೆ ರೈತರ ಜೊತೆ ಮತ್ತು ಮಿಲ್ನವ್ರ ಜೊತೆ ಯಾಕೆ ಮಾತುಕತೆ ಮಾಡಿ ಇಲ್ಲಿಂದ ಖರೀದಿ ಮಾಡಬಾರ್ದು ಸರ್ ಅಕ್ಕಿ ನೋಡಿ ಒಂದು ಹೇಳ್ತೀನಿ ಈ ಎಫ್ ಸಿ ಐ 6 ಕೆಜಿ 5 ಕೆಜಿ ಕೊಡೋದಕ್ಕೆ ವ್ಯವಸ್ಥೆಗಳು ಮಾರ್ಚ್ ಮಟ್ಟ ಆಗಿತ್ತು ಅದ ನಂತರ ನೀವು ಎಫ್ ಸಿ ಐ ಜೊತೆಗೆ ನೆಗೋಷಿಯೇಟ್ ಮಾಡಬೇಕು ಇಲ್ಲದಿದ್ದರೆ ಬೇರೆ ಎನ್ ಸಿ ಸಿ ಎಫ್ ಆಹಾರ ಭಂಡಾರ ಹಲವಾರು ಸಂಸ್ಥೆಗಳಿವೆ 6 ಸಂಸ್ಥೆಗಳಿದೆ ಅವುಗಳನ್ನು ನೀವು ಏಪ್ರಿಲ್ ತಿಂಗಳಲ್ಲೇ ಟೆಂಡರ್ ಕರೆದು ಹೆಚ್ಚುವರಿ ತೊಗೊಳ್ಳೋದಕ್ಕೆ ಟೆಂಡರ್ ಕರಿಬೇಕು ಅಂತ ನಾನು ಫೈಲಲ್ಲಿ ಅವತ್ತೇ ಬರೆದಿದ್ದೆ ಅದು ಕೇವಲ 5 ಕೆಜಿ ಈಗ 10 ಕೆಜಿ ಅಂತಂದರೆ ಇವರು ಸಚಿವ ಸಂಪುಟ ಮೊದಲನೇ ಸಭೆ ಆದ ತಕ್ಷಣವೇ ಪರ್ಯಾಯ ವ್ಯವಸ್ಥೆಗೆ ಯೋಚನೆ ಮಾಡಬೇಕಾಯಿತು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೇ ಈಗ ನಮ್ಗೆ ಅಕ್ಕಿ ಬರ್ತಾ ಇಲ್ಲ ಅನ್ನುವಂಥ ಕುಂಟನೆಪ್ಪ ಹೇಳುವಂಥದ್ದು ನಿಜವಾಗ್ಲೂ ಕೂಡ ಅವರ ಗ್ಯಾರಂಟಿಯಿಂದ ಹಿಂದೆ ಹೋದಂಗೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಈಗೇನೋ ಛತ್ತೀಸ್ಗಢದಿಂದ ಅಲ್ಲಿಂದ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಾಡಲಿ ಆದಷ್ಟು ಬೇಗನೆ ನಮಗೆ ಬಡ ಜನರಿಗೆ ಅಕ್ಕಿ ಕೊಟ್ಟರೆ ಸಾಕು ಇನ್ನು ಎಲ್ಲಿಂದ ತೊಗೋಬೇಕು ಹೆಂಗೆ ತೊಗೋಬೇಕು ಅನ್ನೋ ಪ್ರಶ್ನೆ ರಾಜ್ಯದ ರೈತರು ಬೆಳೆದಂಥ ಅಕ್ಕಿ ಕೊಡೋಕ್ಕೆ ಮುಂದೆ ಬಂದರೆ ಮೊದಲನೇ ಪ್ರಾಶಸ್ತ್ಯದಲ್ಲಿ ಅದನ್ನು ತೊಗೋಬೇಕು ನೀವೇ ಕೊಡಿಸ್ರಿ ಬಿಜೆಪಿಯವರೇ ಕೊಡಿಸ್ರಿ ಇದೊಂದು ಜವಾಬ್ದಾರಿತ ಸರ್ಕಾರದ ವರ್ತನೆ ಸರಿಯಲ್ಲ ಎಲ್ಲೆಲ್ಲಿಂದ ಅಕ್ಕಿ ತರೋಕ್ಕೆ ಸಾಧ್ಯ ಇದೆ ಹೆಚ್ಚುವರಿ 5 ಕೆಜಿಗೆ ಎಷ್ಟು ಅಕ್ಕಿ ಬೇಕು ಎಷ್ಟು ಮೆಟ್ರಿಕ್ ಟನ್ ಅಕ್ಕಿ ಬೇಕು ಅಷ್ಟನ್ನು ಎಲ್ಲ ಕಡೆಯಿಂದನೂ ಪಡ್ಕೊಂಡು ಒಂದನೇ ತಾರೀಕಿನಿಂದ ಕೊಡುವಂಥದ್ದು ಅವ್ರ ಕರ್ತವ್ಯ ಕೊಡದೇ ಇದ್ದರೆ ನಾವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀವಿ